ನೀ ನಿಲ್ಲಿಲ್ಲದಿದ್ದರೆ ನಿನ್ನನ್ನು ಸುಟ್ಟು ಮಾಡಿಬಿಡ್ತಾರೆ. ಅಮ್ಮ, ಈ ಸೂಟ್ ಕೇಸಿನಲ್ಲಿ ಏನಿದೆ ಅಂತ ನಿಜ ಬಗಳ್ತೇ ಇಲ್ಲ. ಮರಕ್ಕೆ ಕಟ್ಟು ಮೈಚರ ಮೇಲೆ ಸುಲಿಬೇಕ. ಸುವರ್ಗೆ ಬಚ್ಚ ಹೇಳುತ್ತೇನೆ. ಇದರಲ್ಲಿ 50 ಲಕ್ಷ ಕೋಟ ನೋಟು ಇದೆ. ಇದನ್ನು ಆ ಬ್ಯಾಂಕ್ ಮ್ಯಾನೇಜರ್ ರಘುವೀರನಿಗೆ ಕೊಟ್ಟು 25 ಲಕ್ಷ ಒರಿಜಿನಲ್ ನೋಟ ನಿಸಿದುಕೊಂಡು ಬಾ ಎಂದು ಸಿದ್ದಪ್ಪ ನಾಯಕರು ಕಳಿಸಿದರು. ಏನು ಸಿದ್ದಪ್ಪ ನಾಯಕ ಕಳಿಸಿದನ? ಬ್ಯಾಂಕ್ ಮ್ಯಾನೇಜರ್ ರಘುವೀರ ಭಾರತದ ಬ್ಯಾಂಕ್ ಅನ್ನೇ ಕೈಯಲ್ಲಿಟ್ಟುಕೊಂಡು ನಿಯತ್ತಿನಿಂದ ಕೆಲಸ ಮಾಡೋದನ್ನು ಬಿಟ್ಟು ಕೋಟ ನೋಟನ್ನು ಕೂಡ ಸಪ್ಲೈ ಮಾಡ್ತೀರಿ ಯಾಕತ್ತೆ? ನಿನ್ನಂತವರ ಕೈಯಲ್ಲಿ ಬ್ಯಾಂಕ್ ಕೊಡುವುದು ಒಂದೇ, ಬೆಕ್ಕಿನ ಮುಂದೆ ಹಾಲಿಡುವುದು ಒಂದೇ. ರಘುವೀರ, ನಾಳೆ ಬೆಳಗ್ಗೆ ನೀನು ಬ್ಯಾಂಕ್ ಮ್ಯಾನೇಜರ್ ಅಲ್ಲ, ಕೋಟ ನೋಟಿನಲ್ಲಿ ಸಿಕ್ಕ ಕೈದಿ. ಲೇ, ನಿನ್ನ ಹೆಸರು ಏನು? ನನ್ನ ಹೆಸರು ಧರ್ಮ. ಧರ್ಮ ಇಟ್ಟುಕೊಂಡಿದ್ದು ಧರ್ಮದ ಹೆಸರು. ನಿನ್ನ ನಿತ್ಯ ಮಾಡುದು ಕರ್ಮದ ಕೆಲಸ. ನಿನ್ನಂತ ಇಜಡಗಳು ನಮ್ಮ ದೇಶದಲ್ಲೇ ಇರಬಾರದು. ಸರಿ, ಹೋಗಿ ಬಾ. ಇನ್ಸ್ಪೆಕ್ಟರ್ ನಿಂತ್ಕೋ. ಯಾಕೆ? ಕೈಯಲ್ಲಿ ಕಾನೂನಿದೆ ಎಂದು ಕಂಡವರನ್ನು ಕೊಲೆ ಮಾಡುದು ತಪ್ಪಲ್ಲವೇ? ತಪ್ಪು? ಯಾವುದು ತಪ್ಪು ಯಾವುದು ಸರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇದನ್ನು ಕೇಳೋದಕ್ಕೆ ನೀನೇನು ಗುಂಡಾನಾ? ನೀನು ತಿಳಿದುಕೊಂಡ ಹಾಗೆ ನಾನು ಗೂಂಡನಲ್ಲ, ಗೂಂಡಗಳ ಗುರು, ರೌಡಿಗಳ ರಾಜ, ತಂತ್ರಿ ಮಂತ್ರಿಗಳಾದ ಬಡವರ ನಾಯಕ, ಪ್ರಜೆಗಳ ಸೇವಕ, ಏನಾಗಿ ಈ ದೇಶಕ್ಕೆ ಅನ್ನ ಕೊಡುವ ರೈತನ ಮಿತ್ರ. ಸರ್ಕಾರ ನಿನ್ನ ಕೈಯಲ್ಲಿ ರಿವಾಲ್ವಾರ್ ಕೊಟ್ಟಿದ್ದು ಯಾಕೆ ಗೊತ್ತಾ? ದುಷ್ಟರಿಂದ ದುರ್ಮರಣಕ್ಕೆ ಈಡಾಗತೋರ ಪ್ರಜೆಗಳ ರಕ್ಷಣೆ ಮಾಡಲೆಂತೇವಿನ. ಅದೇ ಪ್ರಜೆ ರಕ್ತ ಕಕ್ಕಿಸುವುದಕ್ಕಲ್ಲ. ಇಲ್ಲ ಸರ್, ನಿನ್ನ ಇನ್ಸ್ಪೆಕ್ಟರ್ ಕೊಲೆ ಮಾಡಿದ ಒಬ್ಬ ದೇಶದ ಭಕ್ಷಕನೇನಿವಿನ, ದೇಶದ ರಕ್ಷಕನಲ್ಲ. ಅಂದರೆ ಇವನೇನು ಮಾಡಿದ ದೇಶ ಒಡೆಯುವ ಕೆಲಸ? ಏನು ಮಾಡಿದಂತೆ ನನ್ನನ್ನ ಕೇಳ್ತಿದ್ಯಲ್ಲ, ನೋಡಲಿ ತುಂಬಾ ಕೋಟ ನೋಡನ್ನು ಒತ್ತಾಯ್ತಿದ್ದಾನೆ. ಇವನನ್ನು ಜೀವಂತ ಬಿಡಬೇಕಾ? ಬಿಡಬಾರದು ಇನ್ಸ್ಪೆಕ್ಟರ್, ಬಿಡಬಾರದು. ಇವನನ್ನು ಹಿಡಿದುಕೊಂಡು ಹೋಗಿ ಸ್ಟೇಷನ್ ನಲ್ಲಿ ಹಾಕಿ ಮತ್ತು ಬುದ್ಧಿ ಕೆಲಸ ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಮರೆಯಲ್ಲಿ ನಂತು ಗುಂಡು ಹಾಕಿ ಅವನ ಸತ್ತ ನಂತರ ಈ ಹಣ ತುಂಬಿದ ಸೂಟ್ ಕೇಸ್ ಅನ್ನು ಒತ್ತೊಯ್ಯಲ್ಲ. ಯಾಕೆ? ಎದುರಿಗೆ ನಿಂತು ಹೋರಾಡುವ ಧೈರ್ಯ ಈ ನಿನ್ನ ಕಾಕಿಗಿಲ್ಲವೇ? ನಿನ್ನಂತ ನೂರಾರು ಗುಂಡಗಳು ನರ ತೆಗೆದು ನಾಮರ್ಥನಂತೆ ಮಾಡಿದ್ಕೊಡೋ ಈ ಕಾಕಿ. ಎಂಎಲ್ಎ, ಎಂಪಿ, ಮಂತ್ರಿ ತಪ್ಪು ಮಾಡಿದರು, ಅವರ ಅಧಿಕಾರ ಲೆಕ್ಕಿಸದೆ ಬೀದಿ ನಾಯಿ ಅಂತ ತಂದು ಸೆರೆಮನೆ ಅಟ್ಟುವುದೇ ಈ ಕಾಕಿಯ ಕೆಲಸ. ಗೊತ್ತಿಲ್ಲ, ದಟ್ ಈಸ್ ಕರ್ನಾಟಕ ಪೊಲೀಸ್ ಅಂತ. ದಟ್ ಈಸ್ ಕರ್ನಾಟಕ ಪೊಲೀಸ್. ಏನಿಸ್ಬಿಟ್ಟ? ಇದುವರೆಗೆ ಕಿರಿಸಿಕೊಂಡಿಯಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತೇನೆಂದು ನಿನ್ನ ಕಾಕಿಯ ದೃಷ್ಟಿಯಲ್ಲಿ ಯಾವ ಎಂಎಲ್ಎ ಎಂಪಿ ತಪ್ಪು ಮಾಡಿಲ್ಲವೇ? ನೂರಾರು ಎಕರೆ ಆಸ್ತಿಯನ್ನು ಎತ್ತಾಕಿದ ಎಂಎಲ್ಎನೂ ಇದ್ದಾರೆ, ಎಂಪಿನೂ ಇದ್ದಾರೆ, ಅವ್ರಿಗೆ ಯಾವ ಶಿಕ್ಷೆ ಕೊಟ್ಟಿದ್ದೀರಾ ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ಯಾಕೋ ಬಹಳ ಗುರಾಸ್ತಿ ಇದೆಯಲ್ಲ, ಕಾನೂನಿನ ಬಗ್ಗೆ ನಿನಗೇನು ಗೊತ್ತು? ಸುಮ್ಮನೆ ಹೊರಟು ಹೋಗುತ್ತೆ ನಿನ್ನ ಕೊಪ್ಪಿದ ದೇವನು ಇಬ್ಬಾಗ ಮಾಡಿ ಪೊಲೀಸ್ ಏನಂತ ತೋರಿಸಬೇಕಾ? ಇನ್ಸ್ಪೆಕ್ಟರ್ ಹುಚ್ಚು ಬಾಯಿ, ಈ ಟೈಗರ್ ಕೊಪ್ಪಿದ ದೇವನ್ನು ಇಬ್ಬಾಗ ಮಾಡುತ್ತೇನೆಂದು ಒಪ್ಪಿ ಮಾತನಾಡಬೇಡ. ಇಷ್ಟೊತ್ತಿಗೆ ನಿನ್ನ ಹಸಿಮಾಂಸವನ್ನು ಅರಿದು ತಿಂದು ಬಿಡುತ್ತಿದ್ದೆ, ಯಾವತ್ತೋ ನಿನ್ನೊಡನೆ ಮಾತನಾಡಿದ ಹಾಗೆ ನೆನಪು ಬರುತ್ತಿದೆ. ಅದಕ್ಕೆ ನಿನ್ನ ಮೇಲೆ ಕರುಣೆ ಬಂದು ಕೈ ಬಿಡುತ್ತಿದ್ದೇನೆ. ಬದುಕಿಗೋ ಬರುತ್ತೇನೆ. ಬಿ ಕೇರ್ಫುಲ್. ತನ್ನ ಮನಸ್ಸಿಗೆ ಬಂದಾಗ ಮಾತನಾಡಿದರು, ಅವನ ಮೇಲೆ ಕ್ರಮ ಕೈ ತೆಗೆದುಕೊಳ್ಳಬೇಕೆಂಬ ಜ್ಞಾನವೇ ಬರಲಿ.
ಅವನು ಮಾತು ಕೇಳಿದ ತಕ್ಷಣ ನನ್ನ ಕರುಳುಗಳೇ ಬಾಂಧವ್ಯದ ಬೇಸಿಗೆ ಬಂದಿದೆ. ನನ್ನಲ್ಲಿರುವ ಸಿಟ್ಟು ಶಾಂತಿ ಆಯಿತು. ಹಾಗಾದರೆ ಇವನ್ ಯಾರಿರಬಹುದು? ನಾಳೆ ಇವನನ್ನು ಭೇಟಿಯಾಗಲೇಬೇಕು.